ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಹಾಗೂ 5ನೇ ತಾರೀಕಿನ ದಿನ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ರಾಜ್ಯ ಸರ್ಕಾರ ನಮ್ಮ ರೈತರ ಈ ನಾಡಿಗೆ ಅನ್ನ ಕೊಡುವಂಥ ರೈತರ ಜಮೀನಿಗೆಲ್ಲ ನೋಟಿಸ್ ಕೊಟ್ಟು ಅದು ವಕ್ಫ್ ಆಸ್ತಿ ಅನ್ನುವಂಥ ಘೋಷಣೆ ಮಾಡಿ ಕಾಲಮ್ನಲ್ಲಿ ಎಂಟ್ರಿ ಮಾಡಿದ್ದರಿಂದ ಇವತ್ತು ಅನಿವಾರ್ಯವಾಗಿ ನಮ್ಮ ಎಲ್ಲ ರಾಜ್ಯದಿಂದ ಹಿಡಿದು ಜಿಲ್ಲೆಯ ತಾಲೂಕಾ ಮಟ್ಟದವರೆಗೆ ಹೋರಾಟ ಅನಿವಾರ್ಯವಾಗಿದೆ. ಈ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಯಾವುದು ಮುಸ್ಲಿಂ ದೇಶದಲ್ಲಿ ಅದ ಜಗತ್ತಿನಲ್ಲಿ ಅದಾವು. ಟರ್ಕಿ, ಲಿಬಿಯಾ, ಈಜಿಪ್ಟ್, ಸೂಡಾನ್, ಲೆಬನಾನ್, ಸಿರಿಯಾ, ಜೋರ್ಡಾನ್, ಇಂಡೋನೇಷ್ಯಾ, ಇರಾಕ್, ಎಲ್ಲಿಯೂ ಕೂಡ ಈ ವಕ್ಫ್ ಬೋರ್ಡ್ ಅನ್ನುವಂಥ ಕಾನ್ಸೆಪ್ಟೇ ಇದೆ. ಅದೇ ರೀತಿ ಈ ತಲಾಖ್ ಅನ್ನುವಂಥದ್ದು ಕೂಡ ಯಾವುದೇ ಮುಸ್ಲಿಂ ದೇಶದಲ್ಲಿ ಕಾನೂನಿಲ್ಲ. ಈ ಕಾಂಗ್ರೆಸ್ನವರು ಸ್ವತಂತ್ರ ಸಿಕ್ಕ ಮೇಲೆ ತುಷ್ಟೀಕರಣ ನೀತಿಯನ್ನು ಅನುಸರಿಸಿ ಒಂದು ವೋಟ್ ಬ್ಯಾಂಕ್ ನಿರ್ಮಾಣ ಮಾಡುವ ಸಲುವಾಗಿ ಅವರಿಗೆ ಇಂಥ ಇಲ್ಲ ಸಲ್ಲದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋದರ ಮುಖಾಂತರ ಬಹುಸಂಖ್ಯಾತ ಹಿಂದೂಗಳ ಒಂದು ಮನಸ್ಸಿಗೆ ನೋವಾಗುವಂತಹ ರೀತಿಯಲ್ಲಿ ಇವರ